ಹಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವಿಟಿಯೋ ಅಪ್ಡೇಟ್ಸ್ ಟುಡೇ 2020. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ವಿಟಿಯೋ ಅಪ್ಡೇಟ್ಸ್ 2020 ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಇವತ್ತು ಪ್ರತಿಯೊಂದು ಯೂನಿವರ್ಸಿಟಿಯವ್ರಿಗೂ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿ ಇದೆ. SSLC ಮತ್ತು ದ್ವಿತೀಯ PUC ಪಾಸ್ ಆದ ವಿದ್ಯಾರ್ಥಿಗಳು ಮುಂದಿನ ತರಗತಿಗಳಿಗೆ ಹೋಗಲು ತುದಿಗಾಲಲ್ಲಿ ನಿಂತಿದ್ದಾರೆ. ಕೆಲವೇ ದಿನಗಳಲ್ಲಿ CET ಫಲಿತಾಂಶ ಕೂಡ ಹೊರಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆ ಆರಂಭಿಸಲು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಜ್ಜಾಗಿವೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಂಭೀರ ಚಿಂತನೆ ನಡೆಸುತ್ತಿದೆ. ನಿಮ್ಗೆ ಗೊತ್ತಿರ್ಬೋದು, ಸೆಕೆಂಡ್ PUC ಮುಗಿದಿರೋ ಪ್ರತಿಯೊಬ್ಬ ಸ್ಟೂಡೆಂಟು ವೆಯ್ಟ್ ಮಾಡ್ತೇನೆ ನೆಕ್ಸ್ಟ್ ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ. CET ರಿಸಲ್ಟ್ ಕಾಯ್ತಾ ಇದ್ದಾರೆ. CET ರಿಸಲ್ಟು ಇನ್ನೇನು ಅನೌನ್ಸ್ ಆಗುತ್ತೆ, ನಮ್ಮ ಚಾನಲಲ್ಲಿ ಡೇಟ್ನ ಅನೌನ್ಸ್ ಮಾಡಿದ ತಕ್ಷಣ ಆಗ್ತೀವಿ. ಯಾರ್ಯಾರು ಇನ್ನೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ COVID-19 ಆರ್ಭಟದಿಂದಾಗಿ ಆಗಸ್ಟ್ ಅಂತ್ಯದವರೆಗೆ ಶಾಲಾ ಕಾಲೇಜುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸೂಕ್ತ ಮುಂಜಾಗ್ರತಾ ಕ್ರಮಗಳೊಂದಿಗೆ ಸೆಪ್ಟೆಂಬರ್ ತಿಂಗಳಿಗಾದರೂ ಕಾಲೇಜು ಪ್ರಾರಂಭಿಸಬೇಕು ಎಂಬ ಆಗ್ರಹ ಪೋಷಕರು ಮತ್ತು ಶಿಕ್ಷಣ ತಜ್ಞರಿಂದ ಹೇಳಿಕೆ ಬಂದಿದೆ. ನಿಮಗೆ ಗೊತ್ತಿರ್ಬೋದು, ಒಂದು ಸೆಮ್ಮೆ ಆಗೋಗಿದೆ, ಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಪೇರೆಂಟ್ಸು ಮತ್ತು ಇದು ಸೆಪ್ಟೆಂಬರಿಂದನಾದರೂ ಕಾಲೇಜನ್ನು ಅಥವಾ ಸ್ಕೂಲ್ನ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಕಳೆದ 5 ತಿಂಗಳಿಂದ ಶಾಲಾ ಕಾಲೇಜ್ ಬಂದ್ ಆಗಿರುವುದರಿಂದ ಶೈಕ್ಷಣಿಕ ಚಟುವಟಿಕೆಗಳು ಸ್ಥಗಿತಗೊಂಡಿವೆ. ಆನ್ಲೈನ್ ತರಗತಿ ಸೇರಿದಂತೆ ತಾಂತ್ರಿಕ ಶಿಕ್ಷಣದ ಮೊರೆ ಹೋಗಲಾಗಿದೆ. ದೇಶದ ಹಲವು ರಾಜ್ಯಗಳು ಪರೀಕ್ಷೆ ಮುಂದೂಡಿದರು. ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ದ್ವಿತೀಯ PU ಇಂಗ್ಲಿಷ್ ಪರೀಕ್ಷೆ ಸೇರಿ SSLC ಹಾಗೂ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಯಾವುದೇ ತೊಂದರೆ ಇಲ್ಲದಂತೆ ಯಶಸ್ವಿಯಾಗಿ ನಡೆಸಿದ ಮೊದಲ ರಾಜ್ಯ ಕರ್ನಾಟಕವಾಗಿದೆ. ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಕೂಡ ತುಂಬ ವೇಗವಾಗಿ ಕೊರೋನಾ ವೈರಸ್ ಹರಡ್ತಾ ಇದೆ. ಕಾಲೇಜಿಗೆ ಕಾತರ, ಸರ್ಕಾರಿ ಹಾಗೂ ಖಾಸಗಿ ಪದವಿ ಕಾಲೇಜುಗಳು ಆನ್ಲೈನ್ ಮೂಲಕ ಪ್ರವೇಶ ಆರಂಭಿಸಿವೆ. ಬಹುತೇಕ ಖಾಸಗಿ PU ಕಾಲೇಜುಗಳು ಕೂಡ ಇದೆ ಹಾದಿ ಹಿಡಿದಿದ್ದು ಸರ್ಕಾರದ ಅನುಮತಿಗಾಗಿ ಕಾಯುತ್ತಿವೆ. CET ಫಲಿತಾಂಶ ಹೊರಬಿದ್ದ ತಕ್ಷಣ ಇಂಜಿನಿಯರಿಂಗ್, BSc, ಕೃಷಿ, ಪಶುಸಂಪೋಗಣೆ, ತೋಟಗಾರಿಕೆ ಸೇರಿದಂಥ ಫಾರ್ಮಸಿ ಕೋರ್ಸ್ಗಳ ಪ್ರವೇಶ ಕೂಡ ಆರಂಭವಾಗಲಿದೆ. ಭೌತಿಕ ತರಗತಿಗಳಿಗೆ ಆನ್ಲೈನ್ ತರಗತಿ ಸಮವಲ್ಲ ಎಂಬ ಅಭಿಪ್ರಾಯ ನಡುವೆ ಶೈಕ್ಷಣಿಕ ಚಟುವಟಿಕೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ಥರ ಫಾಸ್ಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಈಗಿರೋಗಿ ಸಬ್ಸ್ಕ್ರೈಬ್ ಮಾಡಿ. ಶಾಲಾ ಕಾಲೇಜು ಮಕ್ಕಳಿಗೆ ಹೋಲಿಸಿದೆ ವಿದ್ಯಾರ್ಥಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ. ಅಲ್ಲದೆ COVID-19 ನಿಯಂತ್ರಣ ಕ್ರಮಗಳ ಬಗ್ಗೆ ಜಾಗೃತಿ ಇರುತ್ತದೆ. ಆದ್ದರಿಂದ ಮೊದಲು ಕಾಲೇಜುಗಳನ್ನು ಪ್ರಾರಂಭಿಸಿ ಇದರ ಪರಿಣಾಮ ನೋಡಿಕೊಂಡು ಶಾಲೆಗಳನ್ನು ಆರಂಭಿಸಿದರೆ ಉತ್ತಮ. ಸರ್ಕಾರ ಕಾಲೇಜುಗಳ ಆರಂಭಕ್ಕೆ ಪ್ರತ್ಯೇಕ SOP ರಚಿಸಿ ಇದಕ್ಕೆ ಬದ್ಧರಾಗಿರುವ ಕಾಲೇಜುಗಳ ಪ್ರಾರಂಭಕ್ಕೆ ಸೆಪ್ಟೆಂಬರ್ನಿಂದ ಅನುಮತಿ ನೀಡಬೇಕು. ಈ ಬಗ್ಗೆ ಸರ್ಕಾರ ಪತ್ರ ಬರೆಯಲಾಗುವುದು. ಆಪರೇಟರ್ MR ದೊರೆಸ್ವಾಮಿ, ರಾಜ್ಯ ಸರ್ಕಾರ ಶಿಕ್ಷಣ ಸುಧಾರಣೆ ಸಲಹೆದಾರರು. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟು ಕಾಲೇಜ್ನ ಶುರು ಮಾಡಿ ಏನು ಪ್ರಾಬ್ಲಮ್ ಆಗದೇ ಇದ್ದರೆ ನೆಕ್ಸ್ಟು ಸ್ಕೂಲ್ನ ಶುರು ಮಾಡ ಅಂತ ಹೇಳಿದರೆ, ನಾವು ಮೊನ್ನೆ ನಮ್ಮ ವೀಡಿಯೋಲಿ ಹೇಳಿದ್ವಿ, ನಾವು ಸೆಪ್ಟೆಂಬರಿಂದ ಶಾಲಾ ಕಾಲೇಜ್ ಓಪನ್ ಆಗೋ ಸಾಧ್ಯತೆ ಇದೆ ಅಂತೇಳಿ. ಕೊರೋನಾ ಸೋಂಕು ಕೆಲವೇ ದಿನಗಳಲ್ಲಿ ಇಳಿಮುಖವಾದ ನಿರೀಕ್ಷೆ ಇದೆ. ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಲೇಜುಗಳನ್ನು ಆದಷ್ಟು ಶೀಘ್ರ ಪ್ರಾರಂಭಿಸಬೇಕು. ಸದ್ಯ ತರಗತಿಗಳನ್ನು ನಡೆಸದೇ ಸಾಧ್ಯವಾಗದಿದ್ದರೆ PUC ಪದವಿ ಸೇರಿದಂತೆ ಎಲ್ಲ ತರಗತಿಗಳ ಪ್ರವೇಶಕ್ಕೆ ಆನ್ಲೈನ್ ಪ್ರಕ್ರಿಯೆ ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ಕಾಲೇಜುಗಳು ಮೊದಲು ಪ್ರಾರಂಭವಾಗಲಿ. ಈ ಹಿಂದೆ ಕಾಲೇಜುಗಳು ಆರಂಭದಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತಿತ್ತು. ಆದರೆ ಈ ಬಾರಿ ಆರೋಗ್ಯ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಾಲೇಜುಗಳು ನಂತರ ಶಾಲೆಗಳು ಆರಂಭವಾಗಲಿ ಎಂಬ ಆಗ್ರಹ ನಿಟ್ಟು ಶಿಕ್ಷಣ ತಜ್ಞರಿಂದ ಕೇಳಿಬಂದಿದೆ. UGC ಸೆಪ್ಟೆಂಬರ್ 1 ಕಾಲೇಜುಗಳನ್ನು ಆರಂಭಿಸಿ ಬಗ್ಗೆ ಪ್ರಸ್ತಾಪಿಸಿದೆ. ಆದ್ದರಿಂದ ಸೆಪ್ಟೆಂಬರ್ನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ 2 ಅಥವಾ 3ನೇ ವಾರದ ವೇಳೆಗೆ PUC ತರಗತಿಗಳನ್ನು ಪ್ರಾರಂಭಿಸಬೇಕು. ಇದರ ಪರಿಣಾಮಗಳನ್ನು ನೋಡಿಕೊಂಡು ಅಕ್ಟೋಬರ್ ಅಂತ್ಯದ ವೇಳೆಗೆ ಪ್ರೌಢಶಾಲೆ, ನಂತರ ನವೆಂಬರಿಂದ ಪ್ರಾಥಮಿಕ ತರಗತಿಗಳನ್ನು ಶುರು ಮಾಡಬೇಕು ಎಂದು ಹೇಳಿದ್ದಾರೆ. SSLC ಫಲಿತಾಂಶ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ದಾಖಲಾತಿಗೆ ಅನುವು ಮಾಡಿಕೊಡಲಾಗುವುದು. ಶಾಲಾ ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ನಿರ್ದೇಶನ ಪರಿಶೀಲಿಸಿ ಅನುಷ್ಠಾನಗೊಳಿಸಲಾಗುವುದು. SSureshkumar ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ. ಇದೇ ಥರ ಫಾಸ್ಟ್ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಎಲ್ಲರೂ ವಿಚಾರದ ಏನೇ ಡೌಟ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಮಗೆ 100% ರಿಪ್ಲೈ.